ದಕ್ಷಿಣ ಭಾರತದ ಪ್ರಸಿದ್ಧ ನಟ ಅರ್ಜುನ್ ಸರ್ಜಾ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ಇದೀಗ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ, 6 ಮಂದಿ ಮೇಲೆ ಅವರ ಭವಿಷ್ಯ ನಿಂತಿದೆ ಅನ್ನೋದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಪಬ್ಲಿಕ್ ಟಿವಿಯ ಮೆಗಾ ಸ್ಫೋಟಕ ಸುದ್ದಿ, ಅರ್ಜುನ್ ಸರ್ಜಾ ವಿರುದ್ಧ FIR ದಾಖಲಾಗಿದೆ. APC ಸೆಕ್ಷನ್ 506, 509, 354, 354A ಅಡಿ ದೂರಂತೂ ದಾಖಲಾಯಿತು. ಒಂದು ಬಂಧನದ ಭೀತಿ ಒಂದು ಕಡೆ ಇದೆ ಅಂತ ಮಾತುಗಳು ಬರ್ತಾ ಇದ್ರೆ, ಇನ್ನೊಂದು ಕಡೆ ಅಫ್ಕೋರ್ಸ್ ಅವರು ಕೂಡ ಲಾಯರ್ ಜೊತೆ ಮಾತಾಡ್ತಿದ್ದಾರೆ, FIR ಅರ್ಜಿ ಸಲ್ಲಿಸೋರಿದ್ದಾರೆ. ಬಟ್ ಈ ನಡುವೆ ಅವರ ಹಣೆ ಬರಹ 6 ಜನರ ಮೇಲೆ ನಿಂತಿದೆ ಅಂತ. ಹಾಗಾದ್ರೆ 6 ಮಂದಿ ಯಾರು? ಕೆಲವೇ ಕ್ಷಣದ ರಿವೀಲ್ ಮಾಡ್ತೀವಿ. ಅರ್ಜುನ್ ಸರ್ಜಾ ಅವರ ಹಣೆ ಬರಹ ಇರೋದು ಆ 6 ಜನರ ಮೇಲೆ ಅಂದಾಗ ಅವ್ರು ಯಾರು ಅನ್ನೋ ಪ್ರಶ್ನೆ ರೈಸ್ ಆಗುತ್ತೆ. ನಟ ಅರ್ಜುನ್ ಸರ್ಜಾ ಹಾಗಾದ್ರೆ ಜೈಲಿಗೆ ಹೋಗ್ತಾರಾ? ನೋಡೋಣ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಸರ್ಜಾ ವಿರುದ್ಧದ ಕೇಸ್ನಲ್ಲಿ ನಿರ್ಣಾಯಕ ಪಾತ್ರವನ್ನು ಯಾರು ವಹಿಸ್ತಾರೆ, ಸಾಕ್ಷಿಗಳು ಎಲ್ಲಿಂದ ಬರುತ್ತೆ ಎಂದಾಗ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಆ ಸಾಕ್ಷಿಯ ಹೇಳಿಕೆ ಬಹಳ ಇಂಪಾರ್ಟೆಂಟು. ವಿಸ್ಮಯ ಸಿನಿಮಾದ ನಿರ್ದೇಶಕ ಅರುಣ್ ವೈದ್ಯನಾಥನ್ ಅವರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲವಾಗಿದೆ. ಪ್ಲಸ್ ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇರಬಹುದೇನೋ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅರುಣ್ ವೈದ್ಯನಾಥನ್ ವಿಸ್ಮಯ ಸಿನಿಮಾದ ನಿರ್ದೇಶಕ, ಅವರ ಮಾತು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಸಾಕ್ಷಿಗಳ ಪೈಕಿಯಲ್ಲಿ. ಇದರ ಮುಂದುವರಿದ ಭಾಗ, ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಅವರು ಮಾಡಿರುವಂತಹ ಆರೋಪದಲ್ಲಿ ಇದು ಕೂಡ ಇದೆ. 2 ವರ್ಷದ ಹಿಂದೆ 2015 ವಿಸ್ಮಯ ಸಿನಿಮಾ ಸಂದರ್ಭ ಬೆಂಗಳೂರಿನ ಹೆಬ್ಬಾಳದಲ್ಲಿದೆ ಪ್ರೆಸಿಡೆನ್ಸಿ ಕಾಲೇಜ್. 7:30 ಸಂಜೆ 6 ಗಂಟೆ ತನಕ ನಡೆದಂತಹ ಶೂಟ್, ಅದನ್ನು ಕಂಪ್ಲೀಟ್ ಕಾಪಿಲಿ ಕೂಡ ಮೆನ್ಷನ್ ಮಾಡ್ತಾರೆ. ಆನ್ ದಟ್ ಪರ್ಟಿಕ್ಯುಲರ್ ಡೇ ಏನಾಯಿತು ಅಂತ ಕೂಡ ಹೇಳ್ತಾರೆ. ಆಗ ಗಂಡ ಹೆಂಡತಿ ಪಾತ್ರಧಾರಿಯಾಗಿ ಅರ್ಜುನ್ ಸರ್ಜಾ, ರಂಜಿತ್ ಕಾಳಿದಾಸ್ ಅನ್ನುವ ಪಾತ್ರ ಅದು, ಅದನ್ನು ಅರ್ಜುನ್ ಸರ್ಜಾ ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅವರ ಹೆಂಡತಿಯ ಪಾತ್ರದಲ್ಲಿ ಶ್ರುತಿ ಹರಿಹರನ್ ಅಭಿನಯಿಸಿದ್ರು. ಆಗ ನಡೆದಂತಹ ಬೆಳವಣಿಗೆ, ಆಗ ಶ್ರುತಿ ಹರಿಹರನ್ ಅವರಿಗೆ ಅರ್ಜುನ್ ಸರ್ಜಾ ವರ್ತನೆಯಿಂದ ಶಾಕ್ ಆಗಿದೆಯಂತೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ನಲ್ಲಿ.
ಎಕ್ಸ್ ಶ್ರುತಿ ಹರಿಹರನ್ ಎದುರಿಸಿದಂತಹ ಲೈಂಗಿಕ ದೌರ್ಜನ್ಯದ ಕುರಿತು ಅವರೇ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿನಲ್ಲಿ ಈ ಎಲ್ಲ ಮಾಹಿತಿಗಳು ಇದೆ. ಇಲ್ಲಿ ಬಳಸಿರುವಂತಹ ಪದ ಬಳಕೆಯನ್ನು ಕೂಡ ಶ್ರುತಿ ಹರಿಹರನ್ ಅವರ ಕಂಪ್ಲೇಂಟ್ ಕಾಪಿಯಲ್ಲೂ ಕೂಡ ಮಾಡಿದ್ದಾರೆ. ಹಾಗಾಗಿನೇ ಅದೇ ಪದ ಬಳಕೆಯಲ್ಲಿ ನಾವು ನಿಮ್ಮ ಮುಂದೆ ತಂದಿದ್ದೇವೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ನಟಿ ಶ್ರುತಿ ಹರಿಹರನ್ ಅವರು ಎದುರಿಸಿದಂಥ ಲೈಂಗಿಕ ಆರೋಪಗಳು ಏನೇನಾಯಿತು ಆ ಕ್ಷಣಕ್ಕೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಎದೆ ಭಾಗವನ್ನು ಅರ್ಜುನ್ ಸರ್ಜಾ ಸ್ಪರ್ಶ ಮಾಡಿದ್ರು, ಪುಷ್ಟವನ್ನು ಮುಟ್ಟಿ ಅಸಭ್ಯವಾಗಿ ವರ್ತಿಸಿದರು, ತೊಡೆ ಭಾಗವನ್ನು ಕೂಡ ಅರ್ಜುನ್ ಸರ್ಜಾ ಸ್ಪರ್ಶ ಮಾಡಿದ್ರು, ಮುಜುಗರ ಉಂಟಾಯಿತು, ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ. ನಾನು ತಾಳ್ಮೆಯಾಗಿ ಎಲ್ಲವನ್ನು ಕೂಡ ಬಹಳಷ್ಟು ಸಹಿಸಿಕೊಂಡೆ, ಈ ದೃಶ್ಯವನ್ನು ಇನ್ನಷ್ಟು ಚೆನ್ನಾಗಿ ಮಾಡಬಹುದಲ್ವಾ ಅಂತ ಕೂಡ ಅರ್ಜುನ್ ಸರ್ಜಾ ಹೇಳಿದರು. ರಿಹರ್ಸಲ್ ಸಂದರ್ಭದಲ್ಲಿ ಕಾಮದಾಹ ಏರಿ ನನ್ನ ಜೊತೆ ಲೈಂಗಿಕವಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ರು ಅಂತ ನಟಿ ಶ್ರುತಿ ಹರಿಹರನ್ ಇದೀಗ ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಕಂಪ್ಲೇಂಟನ್ನು ಕಬ್ಬನ್ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಐದನೇ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ನಲ್ಲಿ. ನೀವು ನೋಡ್ತಿರುವಂತಹ ಐದನೇ ಭಾಗದ ಬ್ರೇಕಿಂಗ್ ನ್ಯೂಸ್, ಒಂದು ರೀತಿ ಅರ್ಜುನ್ ಸರ್ಜಾ ಅವರ ಈ ಎಲ್ಲ ನಡವಳಿಕೆಯಿಂದ ಶಾಕ್ ಆಗಿದ್ದಾರಂತೆ. ಸಿಬ್ಬಂದಿ ಬೋರೇಗೌಡ ಮತ್ತು ಕಿರಣ್ ಇಬ್ಬರ ಹೆಸರನ್ನು ಕೂಡ ಕಂಪ್ಲೇಂಟ್ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರಿಬ್ಬರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದರು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಶೂಟಿಂಗ್ ಸಂದರ್ಭದಲ್ಲಿ ಹಿಂಭಾಗವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು, ಈ ರೀತಿಯಾಗಿ ಸೀನ್ ಇಂಪ್ರೂವ್ ಮಾಡಬಹುದಲ್ವಾ ಅಂತ ಕೂಡ ಡೈಲಾಗ್ ಹೊಡೆದಿದ್ದಂತೆ ಅರ್ಜುನ್ ಸರ್ಜಾ. ಆಗ ನಾನು ತಕ್ಷಣವೇ ಡೈರೆಕ್ಟರ್ಗೆ ಹೇಳಿದೆ, ಈ ರೀತಿ ಅದನ್ನು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ಎದ್ದು ಬಂದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಕ್ಯಾರವಾನ್ಗೆ ಹೋದೆ ಅಂತ ಕೂಡ ಅವರ ಕಂಪ್ಲೇಂಟ್ ಕಾಪಿನಲ್ಲಿದೆ. ಐ ರಶ್ ಟು ಕ್ಯಾರವಾನ್ ಅಂಡ್ ಸ್ಟಾರ್ಟೆಡ್ ವೇಪಿಂಗ್. ಅಲ್ಲಿ ಹೋಗಿ ನಾನು ಆ ಆಘಾತದಿಂದ ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡಿದೆ. ಆಗ ಮಿಸ್ಟರ್ ಬೋರೇಗೌಡ ಆ್ಯಂಡ್ ಮಿಸ್ಟರ್ ಕಿರಣ್ ಅಲ್ಲಿದ್ದರು ಅಂತ ಮೆನ್ಷನ್ ಮಾಡ್ತಾರೆ. ಈ ಶಾಕ್ನಿಂದ ಸುಧಾರಿಸ್ಕೊಳ್ಳೋಕೆ ಮುಂಚೆಯೇ ನನ್ನ ಬರ ಸೆಳೆದು ಒಪ್ಪಿಕೊಂಡಿದ್ರು ಸರ್ಜಾ. ಆ ಎಲ್ಲ ಘಟನಾವಳಿಗಳ ಹಿಂದಿರುವ ಎಲ್ಲ ಮಾಹಿತಿಯನ್ನು ಎಳೆ ಎಳೆಯಾಗಿ ಕಂಪ್ಲೇಂಟ್ ಕಾಪಿನಲ್ಲಿ ಬಿಚ್ಚಿಟ್ಟಿದ್ದಾರೆ ನಟಿ ಶ್ರುತಿ ಹರಿಹರನ್. ಮಗದೊಂದು ಅಂದರೆ ಆರನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಅವತ್ತು ನಡೆದಂತಹ ಬೆಳವಣಿಗೆಯನ್ನು ಶ್ರುತಿ ಹರಿಹರನ್ ಕಂಪ್ಲೇಂಟ್ ಮಾಡಿದ್ದಾರೆ. ಸಹಾಯಕ ನಿರ್ದೇಶಕ ಭರತ್ ನೀಲಕಂಠ ಮತ್ತು ಮಿಸ್ ಮೋನಿಕಾ ಈ ಇಬ್ಬರ ಹೆಸರನ್ನ ಅವರು ಕಂಪ್ಲೇಂಟ್ ಕಾಪಿನಲ್ಲಿ ತಂದಿದ್ದಾರೆ. ಅವರಿಬ್ಬರಿಗೂ ಕೂಡ ಹೇಳಿದ್ದೆ, ಹೂ ಗ್ರೇಸ್ಫುಲಿ ಸೆಡ್ ದಟ್ ನೋ ಮೋರ್ ರಿಹರ್ಸಲ್ಸ್ ಅಂಡ್ ಓನ್ಲಿ ಟೇಕ್ಸ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಆಗಿರುವ ಎಲ್ಲ ಬೆಳವಣಿಗೆಗಳು, ಸೀನ್ನಲ್ಲಿ ಅರ್ಜುನ್ ಸರ್ಜಾ ಬೆಡ್ರೂಮ್ ಸೀನ್ ಇತ್ತು ಅದು, ಅಂದರೆ ರೊಮ್ಯಾಂಟಿಕ್ ಸೀನ್ ಅದು, ಅದರ ಅಂಡ್ಯೂ ಅಡ್ವಾಂಟೇಜ್ ಲಾಭವನ್ನು ಮಾಡಿಕೊಂಡ್ರು ಅರ್ಜುನ್ ಸರ್ಜಾ. ಅವ್ರು ನನ್ನ ಮೇಲೆ ಬಂದರು, ಆಗ ನಾನು ಅವ್ರನ್ನ ತಳ್ಳಿದೆ. ಸೀನ್ ಮುಗಿದ ತಕ್ಷಣ ಸೆಟ್ಟಿಂದ ಹೊರಗೆ ಬಂದೆ. ಪದೇ ಪದೇ ಸರ್ಜಾರಿಂದ ಆಗ್ತಿದ್ದ ಈ ಪ್ರಯತ್ನ ಏನಿದೆ, ಯತ್ನ ಏನಿದೆ, ಇದರಿಂದ ಶಾಕ್ ಆಗಿತ್ತು ನನಗೆ.
ಇದೆಲ್ಲವನ್ನು ಭರತ್ ನೀಲಕಂಠ ಮತ್ತು ಮೋನಿಕಾ ಅವರಿಗೆ ತಿಳಿಸಿದೆ ಅಂತ ಕೂಡ ಹೇಳ್ತಾರೆ. ಅವ್ರು ಹೇಳ್ತಿರ್ಬೇಕಾದ್ರೆ ಒಂದು ಮೆನ್ಷನ್ ಮಾಡ್ತಾರೆ, ಅನೇಬಲ್ ಟು ಕಂಟ್ರೋಲ್ ಮೈ ಫೀಲಿಂಗ್ಸ್ ಐ ಸ್ಕ್ರೀಮ್ಡ್, ಅಂದರೆ ಜೋರಾಗಿ ಕಿರಿಚಿದೆ. ವೆಪ್ಟ್ ಅತ್ತೆ, ದುಃಖಿಸಿ ಅತ್ತೆ. ಅಂಡ್ ಇನ್ಫಾರ್ಮ್ಡ್, ಅಲ್ಲಿರುವಂಥ ಸಹ ನಿರ್ದೇಶಕ ಅಸೋಸಿಯೇಟ್ ಡೈರೆಕ್ಟರ್ ಅವರಿಗೆ ಇನ್ಫಾರ್ಮ್ ಮಾಡಿದೆ ಅಂತ ಕೂಡ ಅವರ ಕಂಪ್ಲೇಂಟ್ ಕಾಪಿನಲ್ಲಿ ಕೂಡ ಇದೆಲ್ಲವನ್ನು ಎಳೆ ಎಳೆಯಾಗಿ ಮೆನ್ಷನ್ ಮಾಡಿದ್ದಾರೆ ಶ್ರುತಿ ಹರಿಹರನ್. ಏಳನೇ ಬ್ರೇಕಿಂಗ್ ನ್ಯೂಸ್, ಶ್ರುತಿ ಹರಿಹರನ್ ಅವರು ಕೊಟ್ಟಂತಹ ಕಂಪ್ಲೇಂಟ್ ಕಾಪಿಯ ಮುಂದುವರೆದ ಭಾಗ. ಆ ಒಂದು ದಿನ 2015 ಡಿಸೆಂಬರ್ 15 ತಾರೀಕು ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಜೊತೆ ನನ್ನ ಟೀಮ್ನವರು ಮಿಸ್ಟರ್ ಬೇರೆ ಬೋರೇಗೌಡ ಮತ್ತು ಕಿರಣ್ ಇಬ್ಬರು ಕೂಡ ಇದ್ದರು. ಆಗ ಮನೆ ಕಡೆ ಹೊರಟಿದ್ದೆ, ದೇವನಹಳ್ಳಿ ಹತ್ರ ಅಲ್ಲಿ ನಡೆದಂಥ ಘಟನಾವಳಿಗಳು. ಸಿಗ್ನಲ್ನಲ್ಲಿ ಅರ್ಜುನ್ ಸರ್ಜಾ ಅವರ ಕಾರ್ ಕೂಡ ಬಂದು ಪಕ್ಕ ಬಂತು, ಕಿಟಕಿ ಗ್ಲಾಸನ್ನು ತೆಗೆದು ರೋಲ್ ಡೌನ್ ಇಸ್ ವಿಂಡೋಸ್ ಗ್ಲಾಸಸ್. ಆಗ ಅರ್ಜುನ್ ಸರ್ಜಾ ಕೇಳಿದ್ದು, ಕಮ್ ನೋ ಟು ರೆಸಾರ್ಟ್, ಬಾ ರೆಸಾರ್ಟ್ಗೆ ಹೋಗೋಣ. ನಾನು ಪದೇ ಪದೇ ಈ ರೀತಿ ಕೇಳ್ತಾ ಇದ್ರು ಕೂಡ ಹೇಳ್ತಾ ಇದ್ರು ಕೂಡ ಅವ್ರು ಬಿಟ್ಟಿರಲಿಲ್ಲ. ಸಿಗ್ನಲ್ಲಿ ಸಿಕ್ಕ ನಟಿ ಶ್ರುತಿಯನ್ನು ಒತ್ತಾಯಿಸಿದ್ರಂತೆ ಅರ್ಜುನ್ ಸರ್ಜಾ. ಶ್ರುತಿ ಕಾರ್ನ ಪಕ್ಕ ಬಂದು ಈ ರೀತಿ ಕರೆದ್ರು ಅಂತ ಅವ್ರ ಕಂಪ್ಲೇಂಟ್ ಕಾಪಿ ಪಾಯಿಂಟ್ ನಂಬರ್ 4 ಮೆನ್ಷನ್ ಮಾಡ್ತಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ 7 ಬ್ರೇಕಿಂಗ್ ನ್ಯೂಸ್ ಪ್ರೆಸೆಂಟ್ ಟೈಮ್, ಅಂದರೆ ಒಳ್ಳೆಯ ಸಮಯವನ್ನು ಕಳೆಯೋಣ ಅಂತ ಕೂಡ ಮೆನ್ಷನ್ ಮಾಡಿದ್ರಂತೆ ಅರ್ಜುನ್ ಸರ್ಜಾ. ನಾನು ತುಂಬ ದಿನದಿಂದ ಕೇಳ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ, ಆದರೂ ಕೂಡ ನೀನು ಒಪ್ತಾ ಇಲ್ಲ. ಇವತ್ತು ಯಾರೂ ಇರಲ್ಲ ರೆಸಾರ್ಟಲ್ಲಿ, ಯಾರೂ ಇರಲ್ಲ ರೂಮಲ್ಲಿ, ರೆಸಾರ್ಟ್ಗೆ ಹೋಗೋಣ ಬಾ ಟು ಹ್ಯಾವ್ ಪ್ಲೆಸೆಂಟ್ ಟೈಮ್ ವಿಚ್ ಹ್ಯಾವ್ ಬೀನ್ ಆಸ್ಕಿಂಗ್ ಬಟ್ ರಿಪೀಟೆಡ್ಲಿ ಯು ಆರ್ ಡಿನೈನಿಂಗ್. ಅಂದರೆ ಅದನ್ನು ಒಪ್ತಾ ಇಲ್ಲ ನೀನು. ಟುಡೇ ಐ ಹ್ಯಾವ್ ಫುಲ್ ಟೈಮ್, ದೇರ್ ಇಸ್ ನೋ ಒನ್ ಇನ್ ಮೈ ರೂಮ್ ಅಂತ ಹೇಳಿದ್ರು ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಶ್ರುತಿ ಹರಿಹರನ್ ಅವರ ಕಂಪ್ಲೇಂಟ್ ಕಾಪಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಲಿ ಕೊಟ್ಟಂಥ ಕಾಪಿನಲ್ಲಿ ಇದನ್ನ ವರ್ಡ್ ಬೈ ವರ್ಡ್ ಮೆನ್ಷನ್ ಮಾಡಿದ್ದಾರೆ ಶ್ರುತಿ ಹರಿಹರನ್ ಅವರು. ಬ್ರೇಕಿಂಗ್ ನ್ಯೂಸ್ ನಂಬರ್ 8,
ಆ ಸಂದರ್ಭದಲ್ಲಿ ಯಶಸ್ವಿನಿ ಎನ್ನುವ ಹೆಣ್ಣು ಮಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಶ್ರುತಿ ಹರಿಹರನ್ ತಮ್ಮ ಕಂಪ್ಲೇಂಟ್ ಕಾಪಿನಲ್ಲಿ. ಆಗ ಹೇಳ್ತಾರೆ ಈ ಎಲ್ಲ ಏನೇನು ನಡೆದಿತ್ತಲ್ಲ, ರಿಹರ್ಸರ್ ಹೆಸರಿನಲ್ಲಿ ಆತ ನನ್ನ ಮಾನಭಂಗಕ್ಕೆ ಯತ್ನಿಸಿದ್ರು, ಅದು ಶಾಕ್ ಆಗಿತ್ತು, ಅರ್ಜುನ್ ಸರ್ಜಾ ಅವರ ನಡೆ ಹೀಗಿತ್ತು, ನನಗೆ ಎಷ್ಟು ಬೇಜಾರಾಗಿತ್ತು, ಒತ್ತಿದ್ದೆ ನಾನು ಅಂತ ಎಲ್ಲವನ್ನು ಕೂಡ ಅವರ ಗೆಳತಿ ಯಶಸ್ವಿನಿ ಎನ್ನುವರ ಜೊತೆ ಅವರು ಡಿಸ್ಕಸ್ ಮಾಡಿದ್ದೆ. ನೀನು ದೂರು ಕೊಟ್ಟರು ಏನು ಪ್ರಯೋಜನ ಆಗಲ್ಲ, ಬಿಕಾಸ್ ಈಸ್ ಎ ಬಿಗ್ ಮ್ಯಾನ್, ದೊಡ್ಡ ಸೆಲೆಬ್ರಿಟಿ ಅವರು, ನೀನು ಈಗ ಅಂಬೆಗಾಲ್ ಇಡ್ತಾ ಇದೆಯಾ, ಆ ಥರ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ, ನೀನು ನಂಬಲ್ಲ ಅಂತ ಕೂಡ ಗೆಳತಿ ಸಜೆಷನ್ ಕೊಟ್ಟಿದ್ರು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ತಿರುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಇದೊಂದು ಮುಂದುವರೆದ ಭಾಗ, 9ನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಅರ್ಜುನ್ ಸರ್ಜಾ ಹಣೆ ಬರಹ ನಿರ್ಧರಿಸೋದೆ 6 ಮಂದಿ. ಅದರಲ್ಲಿ ಮೊದಲನೆಯವರು ಅರುಣ್ ವೈದ್ಯನಾಥನ್, ವಿಸ್ಮಯ ಸಿನಿಮಾದ ನಿರ್ದೇಶಕ. ಶೂಟಿಂಗ್ ಸಂದರ್ಭದಲ್ಲಿ ಎಡಿಟ್ ಆಗಿರದ ಎಷ್ಟೋ 1000 ಅಡಿ ರೀಲ್ಸ್ ಹೊತ್ತಿರ್ತಾರೆ, ಆ ಎಡಿಟ್ ಆಗಿಲ್ಲದೇ ಇರುವ ಎಲ್ಲ ಅನ್ಎಡಿಟೆಡ್ ವರ್ಷನ್ ಏನಿದೆ ಆ ಫುಟೇಜ್ ಕೊಡಬೇಕು ಅಂತ ನಿರ್ದೇಶಕರಿಗೆ ಪೊಲೀಸರಿಂದ ನೋಟಿಸ್ ಆಗುವಂಥ ಸಾಧ್ಯತೆ ಇದೆ. ಶೂಟಿಂಗ್ ಮೇಲೆ ನಡೆದಿದ್ದ ಎಲ್ಲ ಬೆಳವಣಿಗೆ ಏನಿತ್ತು ಅದ್ರ ಬಗ್ಗೆ ಇದೀಗ ಅರುಣ್ ವೈದ್ಯನಾಥನ್, ವಿಸ್ಮಯ ಸಿನಿಮಾದ ನಿರ್ದೇಶಕರಿಗೆ ಪೊಲೀಸರು ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಬಿಕಾಸ್ ಆವಾಗ ಅನ್ಎಡಿಟೆಡ್ ವರ್ಷನ್ ಏನಿದೆ ಅಂದರೆ ಎಡಿಟ್ ಆಗಿರದ ಫುಟೇಜ್ಗಳೇನಿದೆ ಆ ಫುಟೇಜ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪೊಲೀಸರು ಕೇಳಬಹುದು. ವಿಸ್ಮಯ ನಿರ್ದೇಶಕ ಅರುಣ್ ವೈದ್ಯನಾಥನ್ ಸಾಕ್ಷಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ ಅಂತ. ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಸಾಕ್ಷಿ ನಂಬರ್ 1 ಅರುಣ್ ವೈದ್ಯನಾಥನ್ ಆಗೋದಾದರೆ ಸಾಕ್ಷಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಮತ್ತಿಬ್ಬರು ಅಂದರೆ ಅದು ಶ್ರುತಿ ಅವರ ಸಹಾಯಕರು, ಅವರೇ ಕಂಪ್ಲೇಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಮಿಸ್ಟರ್ ಬೋರೇಗೌಡ, ಮಿಸ್ಟರ್ ಕಿರಣ್. ಇವರಿಬ್ಬರ ಹೇಳಿಕೆ ಮಹತ್ವದ ಪಾತ್ರ ವಹಿಸುತ್ತೆ. ಬಿಕಾಸ್ ಅವತ್ತು ಹತ್ಕೊಂಡು ಓಡ್ ಬಂದಿದ್ದು, ಕ್ಯಾರವಾನಿಗೆ ಬಂದಿದ್ದು, ಆ ಸಂದರ್ಭದಲ್ಲಿ ಶ್ರುತಿ ಕಿರ್ಚಿದ್ದು, ತದನಂತರ ದೇವನಹಳ್ಳಿ ಸಿಗ್ನಲ್ ಹತ್ತಿರ ಅರ್ಜುನ್ ಸರ್ಜಾ ಪಕ್ಕ ಕಾರಲ್ಲಿ ಬಂದು ಅವರ ರೆಸಾರ್ಟ್ಗೆ ಬಾ ಅಂತ ಕರೆದಿದ್ದು, ಈ ಸಂದರ್ಭದಲ್ಲಿ ಬೋರೇಗೌಡ ಮತ್ತು ಕಿರಣ್ ಜೊತೆಗಿದ್ದರು ಅಂದಮೇಲೆ ಅವರ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಆರು ಮಂದಿಯಲ್ಲಿ ಮೊದಲನೆಯವರು ಅರುಣ್ ವೈದ್ಯನಾಥನ್, ವಿಸ್ಮಯ ಸಿನಿಮಾದ ನಿರ್ದೇಶಕರು, ಎರಡು ಮತ್ತು ಮೂರು ಶ್ರುತಿ ಅವರ ಸಹಾಯಕರಿಬ್ಬರಿದ್ದಾರೆ, ಬೋರೇಗೌಡರು ಮತ್ತು ಕಿರಣ್ ಅಂತ. ಅವರಿಬ್ಬರ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅವರಿಬ್ಬರೇ ಆ ಸಂದರ್ಭದಲ್ಲಿ ಶ್ರುತಿಯವರು ಮನಸ್ಸು ನೊಂದು ಶ್ರುತಿ ಶೂಟಿಂಗ್ ಸ್ಪಾಟಿಂದ ಕ್ಯಾರವಾನ್ಗೆ ಓಡ್ ಬಂದಾಗ ಹತ್ತಾಗ ಆ ಸಂದರ್ಭದಲ್ಲಿ ಅಲ್ಲಿದ್ದವರೇ ಸ್ಟಾಫ್ ಬೋರೇಗೌಡ ಮತ್ತು ಕಿರಣ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವರಿಬ್ಬರ ಹೇಳಿಕೆ ಪ್ಲಸ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಕಾರ್ನಲ್ಲಿ ಬರಬೇಕಾದ್ರೆ ನಡೆದಂಥ ಘಟನಾವಳಿಗಳಿಗೂ ಕೂಡ ಅವರು ಸಾಕ್ಷರಾಗಿದ್ದಾರೆ. ಮೂರು ಜನ ಆದರೂ ನಾಲ್ಕನೇ ಸಾಕ್ಷಿ ಯಾರು ನೋಡೋಣ. ಬ್ರೇಕಿಂಗ್ ನ್ಯೂಸ್ ನಂಬರ್ 11. ಅವ್ರ ಕಂಪ್ಲೇಂಟ್ ಕಾಪಿನಲ್ಲಿ ಬರೆದ ಹಾಗೇನೆ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ಫೀಲಿಂಗ್ಸ್ನ, ಜೋರಾಗಿ ಕಿರ್ಚಿದೆ ಅತ್ತೆ ನಾನು. ಆಗ ಇನ್ಫಾರ್ಮ್ ಮಾಡಿದ್ದು ಅಂದರೆ ಅಸೋಸಿಯೇಟ್ ಡೈರೆಕ್ಟರ್ ಮಿಸ್ಟರ್ ಭರತ್ ನೀಲಕಂಠ ಮತ್ತು ಮಗದೊಬ್ಬ ಸಹ ನಿರ್ದೇಶಕಿ ಮಿಸ್ ಮೋನಿಕಾ, ಇವರಿಬ್ಬರು ಕೂಡ ನಾಲ್ಕು ಮತ್ತು ಐದನೇ ಅವರಾಗಿ ಅಲ್ಲಿ ನಮಗೆ ಕಾಣಿಸ್ತಾರೆ. ಸಾಕ್ಷ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇವರಿಬ್ಬರು ಏನು ಹೇಳಿದ್ರು ಅನ್ನೋದ್ರ ಮೇಲೆ ಕೌಂಟ್ ಆಗುತ್ತೀಗ. ಅಸೋಸಿಯೇಟ್ ಡೈರೆಕ್ಟರ್ ಭರತ್ ನೀಲಕಂಠ ಮತ್ತು ಮಿಸ್ ಮೋನಿಕಾ